ನೋಡ್ರಿ ನಾನು ನಮ್ಮ ಮಮ್ಮಿಯವ್ರ ಮನೆಗೆ ಬಂದೇನೆ ಯಾಕಂತ ಹೇಳಿದ್ರು ಇದು ಹೊಸ ಫೋನ್ ಅಲ್ರಿ ಇದ್ರದ್ದು ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ನೋಡೋದಿದ್ವ ಸೊ ಅದೆಲ್ಲ ಕಂಪ್ಲೀಟ್ ಆಗೈತಿ ಈಗ ಇಲ್ಲಿ ಬಂದೆ ನೋಡ್ರಿ ನಾನು ಹೌದ್ರಿ ಮಮ್ಮಿ ಅಂದ್ರ ಪಪ್ಪ ಹೇಳಿದ್ರ ಮಮ್ಮಿ ನಿನ್ನ ಹೈಟ್ ಕಡಿಮೆ ಐತಿ ನೋಡಿ ಇಲ್ಲಿ ಅದಕ್ಕೆ ಕಟ್ಟಿ ಮೇಲೆ ನಿಂದಿರ್ಬೇಕು ಮತ್ತೆ ಪಪ್ಪ ಅನ್ಕ್ರಲ್ಲಿ ಹೊರಗದಾರ ತಮ್ಮಣ್ಣ ಹುಬ್ಳಿಗೆ ಹೋಗಿದ್ರಲ್ಲ ಮಮ್ಮಿ ನೀವು ಏನೇನ್ ತಂದಿರ ಅನ್ಕೊಂಡ್ ಸ್ವಲ್ಪ ತೋರಿಸ್ ಮಮ್ಮಿ ಇವು ತಗೊಂಡಿ ಏನ್ ಪಾಪು ಡ್ರೆಸ್ ಮಸ್ತ್ ಐತಲ್ಲ ನೆಕ್ಲೇಸ್ ಬ್ಯಾಡ ಇದಕ್ಕ ದೊಡ್ಡದಾಗಲ್ಲ ಹೀಗೆ ದೊಡ್ಡದಾಕೈತಿ ಹೋಗ ಮಮ್ಮಿ ಗೋಲ್ಡನ್ ಬ್ಲಾಕ್ ಎಲ್ಲದಕ್ಕೂ ಮ್ಯಾಚ್ ಆಗೋಣ ಕೊಡ್ಸಿ ಇದೇನ ಹೂ ಬಂದ ನೋಡೋಣ ಹೂ ತಗೊಂಡ್ ಬಂದಿರಿ ನಾಳೆ ನನಗೆ ತಡಿ ಒಂದ್ ಸೆಕೆಂಡ್ ಮಮ್ಮಿ ವಾವ್ ಸಾಕು ಹೌದ ನೇಲ್ ಪಾಲಿಶ್ ನೇಲ್ ಪಾಲಿಶ್ ತಗೋಬಾರ್ದು ಬಿಡ ಮಮ್ಮಿ ಯಾರು ಹಚ್ಕೋಬೇಕು ಅದನ್ನ ಹೌದನ ರಿಬಿನ್ ಸಿಮೆಂಟ್ ಗಿಮೆಂಟ್ ಕಲ್ಸಾಗ ತೂತ್ ಬಿದ್ದಿರ್ತಾವ ಅಲವ ಆಗದ್ರ ಬರ್ತೈತಿ ಗೋಬಿ ಮನ್ಸರ್ ತಿನ್ನೋದ ತಮ್ಮ ತಡಿ ಏನೋ ಫ್ರೈ ಆದ್ರೂ ಆಗ್ಲಿ ಹೇಳಿದ್ರಾಗ ಹಂಗ ತಿನ್ಬಾರ್ದು ಹ್ಮ್ ಮಸ್ತ್ ಇದ್ರ ಶೇರ್ವಾನ ಕೊಟ್ಟಾರೇನ ಇದು ಗೋಬಿ ಮಂಚೂರಿ ಇಷ್ಟಕೊಂಡ್ ಒಂದ್ ಪ್ಲೇಟ್ ಅಂತ ಮತ್ತ ಇದ ಪಪ್ಪ ಏನ್ ತಗೊಂಡ್ರೆ ಗ್ರೇಸ್ ಚಲೋ ಆದ್ಬಿಡ ಬಾಳ ದಿನ ಪಪ್ಪ ತಿಂತಿಲ್ಲ ಅಂತ ಅದಕ್ಕೆ ಅವ್ರ ಅದನ್ನ ತಗೊಂಡ್ರ ನಾ ಇದನ್ನ ಒಂದ್ ಪ್ಲೇಟ್ ನಾಗ ಎಲ್ಲಾರು ತಿಂದ್ರಾತಂತೆ ಕಟ್ಟಿಸ್ಕೊಂಡ್ ಬಂದ ನಿಮ್ ಪಪ್ಪ ಅಂತ ತಗೊಂಡ್ರ ಸುಕ್ಕ ತಗೊಂಡ್ ಯಾಕಂದ್ರೆ ಅಲ್ಲಿಂತ ನಾವು ಬಿಚ್ಚಿ ಮಗ ತಗೊಂಡ್ ಬಂದ್ರೆ ರಬ್ಬಲ್ ಅದಂಗ ಕುರುಕುರ ಅಂತಿಲ್ಲ ಅದಕ್ಕೆ ಶೇರ್ವ ಬೇರೆ ಕಟ್ಟಿಸ್ಕೊಂಡ್ ಬಂದೆ ಅದನ್ನ ಬೇರೆ ಕಟ್ಟಿಸ್ಕೊಂಡ್ ಬಂದೆ ಚಲೋ ಆದ್ಬಿಡ ಈಗ ನಾ ಎದಕ್ಕೆ ಹಿಡ್ಕೊಂಡಿರ ಅಂತ ಹೇಳಿದ್ರ ಫೈನಲಿ ಇದು ಗೋಬಿ ತಯಾರಾತ್ರಿ ನಮ್ಮ ಮಮ್ಮಿ ಮಾಡಿದ್ದ ಬಿಸಿ ನೀವು ಕ್ಯಾಬೇಜ್ ಹಚ್ಕೊಳಕತ್ತೀರಿ ನನಗೆ ಹೆಚ್ಚಾಕ್ ಹೋಗ್ಬೇಡ ನಾನು ಇಲ್ಲಿ ಇದ್ರಾಗಿಂದ ತಗೊಂತೀನಿ ಸಾಕಂದ್ರೆ ಅಷ್ಟ ತಮ್ಮನ್ನ ಮತ್ತೆ ನಾನು ನೀನು ತಿನ್ನೋಣಂತ ಪಪ್ಪ ಅನ್ಕೊಡ್ತೀನಲ್ಲ ಪಪ್ಪ ನೀನು ತಿಂತಿ ಗೋಬಿ ನಿನಗೆ ಎಗ್ರೆಸ್ ಕಟ್ಟಿಸ್ಕೊಂಡ್ ಬಂದೇವಲ್ಲ ಮತ್ತೆ ಹಾ ಅಂತ ಇಲ್ಲ ನೀನು ಕೊಡೋದಿಲ್ಲ ನಮ್ಮ ಊರ ಮಂದಿದ ಇದು ನೋಡ್ರಿ ಫೈನಲಿ ನಮ್ಮ ಪ್ಲೇಟ್ ತಯಾರಾಯ್ತ ಗೋಬಿದ ಮತ್ತೆ ಎಗ್ರೆಸ್ ಇದೆ ಪಪ್ಪ ಅದ್ರೊಳಗೆ ನಾ ಒಂದು ಸ್ಪೂನ ತಗೊಂಡಿಲ್ರಿ ಗೋಬಿ ಸಾರಿ ಎಗ್ರೆಸ್ ಗೋಬಿ ಮನ್ಯಾಗ ಮಾಡಿದ್ರು ಭಾರಿ ಟೇಸ್ಟ್ ಆಗತ್ತಿಲ್ ಮಮ್ಮಿ ಮಸ್ತ್ ಟೇಸ್ಟ್ ಆಗೈತ್ರಿ ತಮ್ಮನ್ನ ಹೋಗ್ಬರ್ತೇನೆ ಬಾಯ್ ಈಗ ನಾನು ಅಥವಾ ಎರಡು ಪ್ಯಾಂಟ್ ಅದನ್ನೆಲ್ಲ ತಗೊಂಡೆ ರೀ ಈಗ ಹೋಗ್ಕೇನ್ರಿ ನಮ್ಮ ಮನೆಗೆ ಪಪ್ಪ ಅವರೆಲ್ಲ ಹೊರಗದ್ರಿ ಹೋಗ್ತೇನೆ ನೀವು ಬರಾಕತ್ತೀರಿ ನಮ್ಮ ಜೊತೆ ನಂದು ಬ್ಲೌಸ್ ತಗೋ ಲಾಚಾ ಜೊತೆ ಹಾಕೊಳಕ್ ನಾಳೆ ನಾನೇ ಲಾಚಾ ಹಾಕೊಳಕತ್ತೀನಿ ಮಂಜುಳ ಮಾಡ್ಕೊಟ್ ಕಳಿಸಿದ್ದು ನನ್ ಕೂಡ ಬ್ಲೌಸ್ ಇದ್ರೆ ಅದನ್ನು ತಗೊಂಡೇವಿ ಈಗ ಹೋಗಾಕತ್ತೀವಿ ನೋಡ್ರಿ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ನಮ್ಮ ಪ್ರಯಾಣ ಬಸ್ ಸ್ಟ್ಯಾಂಡ್ ಕಡೆಗೆ ಈಗ ಮತ್ತೆ ಬಸ್ ಬರೋದು ಲೇಟ್ ಆಕೈತಿ ಮತ್ತೆ ಅಲ್ಲೆಲ್ಲ ಕಾಯ್ಕೊಂಡು ನಿಂದ್ರೋದು ಅಂತ ಹೇಳಿ ನಾವು ಹಂಗ ಹೋಗಾಕತ್ತೀವಿ ನೋಡ್ರಿ ಅದ್ರ ತಮ್ಮನ ಅದನ್ನ ಎದಕ್ಕೆ ತಗೊಂಡಿ ಈಗ ನೋಡ್ರಿ ನಾವು ಫೈನಲಿ ಮನೆಗೆ ಬಂದ್ವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ನಾನು ಇವತ್ತು ಏನು ಮಾಡಾಕತ್ತೇನೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯೊಳಗೆ ಫಂಕ್ಷನ್ ಐತಿ ಫಂಕ್ಷನಿಗೆ ರೆಡಿ ಆಗ್ಬೇಕ್ರಿ ನಾನು ಮತ್ತು ನಾ ಏನು ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಮತ್ತು ಲೇಟ್ ಆಕೈತಿ ಏಳೋದು ಲೇಟ್ ಆಕೈತಿ ಮತ್ತು ರೆಡಿನೂ ಲೇಟ್ ಆಕೈತಿ ಅಂತ ಹೇಳಿ ನಾ ಏನು ಮಾಡೇನಿ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ 11:00 ಜಳಕ ಮಾಡಿಬಿಟ್ಟೇನಿ ರೀ ಅಂದ್ರೆ ತಲೆ ಏರ್ಕೊಂಡೇನಿ ಯಾಕಂತ ಹೇಳಿದ್ರೆ ಮತ್ತು ನಳ ಬಂದಿದ್ದಲ್ರಿ ಅದಕ್ಕೆ ರೀ ನೀರು ಉಳಿತಾವ ಮತ್ತು ಹೆಂಗಿದ್ರು ನಾಳೆ ರೆಡಿ ಆಗೋದೈತೆ ಆಯ್ತು ಅಂಥೇಳಿ ನಿನ್ನೆ ರಾತ್ರಿ ನಾ ಜಳಕ ಮಾಡೇನಿ ರೀ ಈಗ ರೆಡಿ ಆಗೋನ್ ಬರ್ರಿ ರೆಡಿ ಆಗೋಕ್ಕಿಂತ ಮುಂಚೆ ಮೊದಲು ಉಷ್ಮಾಶೀಲ್ ದರ್ಗಾಂಕ ಮತ್ತು ಬಿ ವಿ ಫಾತ್ಮ ದರ್ಗಾಂಕ ಹೋಗಿ ಬರೋಣ ಬರ್ರಿ ಊದಿನ ಕಡ್ಡಿ ಮತ್ತು ಕಡ್ಡಿ ಪಿಟ್ಗೆ ತೊಗೊಂಡ್ರಿ ಹಿಂಗೆ ಬಂದೇನು ನೋಡ್ರಿ ನಾ ಇಲ್ಲಿ ಫಸ್ಟ್ ಉಷ್ಮಾಶೀಲ್ ದರ್ಗಾಂಕ ಇಲ್ಲಿ ಬಂದ ಕಡ್ಡಿ ಪಿಟ್ಟಿ ಅಂದ್ರೆ ಊದಿನ ಕಡ್ಡಿ ಹಚ್ಚಿ ಮತ್ತು ಬಿ ವಿ ಫಾತ್ಮ ದರ್ಗಾಂಕ ಹೋಗ್ತೀನಿ ರೀ ಉಷ್ಮಾಶೀಲ್ ದರ್ಗಾಂಕ ಇಬ್ಬರು ಹೋಗಿದ್ದಾರೆ ಹಿಂಗೆ ಯಾರ್ಯಾರು ಹೋಗತ್ತೀವಿ ನೋಡ್ರಿ ಬಿ ವಿ ಫಾತ್ಮ ದರ್ಗಾಂಕ ಈಗ ನೋಡ್ರಿ ನಾ ಇಲ್ಲಿ ಬಿ ವಿ ಫಾತ್ಮ ದರ್ಗಾಂಕ ಬಂದೀನಿ ಬಿ ವಿ ಫಾತ್ಮ ದರ್ಗಾಂಕ ಹೋಗಿ ಬಂದ್ರಿ ಈಗ ನಾನು ಮನೆಗೆ ಹೋಗತ್ತೀನಿ ನೋಡ್ರಿ
ನೋಡ್ರಿ ನಾವ ಇಲ್ಲೇ ರೆಡಿ ಆಗಬೇಕಂತಿದ್ವಿ ಅದ್ರದ್ದು ಅದೇನಂದ್ರೆ ಬ್ಯಾಡ ಅಲ್ಲಿ ಏನಾದರೂ ಕೆಲಸ ಅದು ಮಾಡುತ್ತೆ ಅಂತ ಹೇಳಿದ್ರೆ ಮಾಡ್ರಿ ಆಮೇಲೆ ಅಲ್ಲೇ ಹೋಗಿ ರೆಡಿ ಆಗುವಂತ್ರ ಅಂತ ಹೇಳಿದ್ರಿ ನಮ್ದು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನಾವು ಅಲ್ಲಿ ಹೋಗಿ ಏನೇನು ಹಾಕೋಬೇಕು ಏನೇನು ಬ್ಯಾಡ ಅನ್ನೋದು ಸೋ ಈಗ ನಾವು ಡೈರೆಕ್ಟ್ ಅಂತ ಹೇಳ್ಕತೆ ಅಂತ ಹೇಳಿದ್ರೆ ತಾಜ್ ನಗರಿಗೆ ಹೋಗಕತ್ತೆ ಬರ್ರಿ ನೀವು ನಮ್ಮ ಜೊತೆ ಈಗ ನೋಡ್ರಿ ನಾವು ತಾಜ್ ನಗರಿಗೆ ಹೋಗಕತ್ತೆ ಈಗ ನೋಡ್ರಿ ನಾವೆಲ್ಲರೂ ತಾಜ್ ನಗರಿಗೆ ಹೋಗಕತ್ತೀವಿ ರೀ ತಾಜ್ ನಗರಕ್ಕೆ ಯಾಕೆ ಹೋಗಕತ್ತೇವೆ ಅಂದ್ರೆ ನಮ್ಮ ಮೊಮ್ಮಗಳಿಗೆ 13 ವರ್ಷಕ್ಕೆ ಮಗಳು ಹುಟ್ಟಾಳ ಹಾ ನನ್ನ ಪಾಪ ಜವಳಾ ಯೋಚಿಸಕತ್ತೇಗ ಮೊಮ್ಮಗಳದು ಹಾ ಮೊಮ್ಮಗಳ ಮಗಳದು ಜವಳಾ ಮೊಮ್ಮಗಳ ಮಗಳದು ಜವಳಾ ಯೋಚಿಸಕತ್ತೇಗ ಬಿ ಫಾತ್ಮಾ ಸಿದ್ದಪ್ಪ ದರ್ಪಣ್ಣೇದಿದ್ದ ಮಗಳ ಆದ್ಲಕ್ಕೆ ಈಗ 13 ವರ್ಷಕ್ಕೆ ಅದಕ್ಕೆ ಸಲಾಗ ಜವಳಾ ಯೋಚಿಸಕತ್ತೇಗ ಅದಕ್ಕೆ ಹೋಗಕತ್ತೆ ನೋಡುವ ನಾವು ಎಲ್ಲರೂ ಈಗ ಹಾ 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 ಈಗ ನೋಡ್ರಿ ಆಟೋನ ಕುಸಿಗೆತ್ತಿ ನಾವೆಲ್ಲರೂ ಹತ್ತಿ ಹೋಗ್ತೇವೆ ರೀ ಅಯ್ಯೋ ಇಟ್ಟಿಲ್ಲ ಈಗ ನೋಡ್ರಿ ನಾವಿಲ್ಲೇ ಬಂದೇವಿ ಹೊರಗೆಲ್ಲ ಅದು ಡೆಕೋರೇಷನ್ ಎಲ್ಲ ಮಸ್ತ್ ಮಾಡ್ಯಾರ ರೀ ಆಮೇಲೆ ಫಂಕ್ಷನ್ ಆಕೈತಿ ಈಗ ನಾವಿಲ್ಲಿ ಎಲ್ಲಿ ಬಂದೇವೆ ಅಂತ ಹೇಳಿದ್ರೆ ಬಡೇಮಿಯವ್ರ ಮನೆಗೆ ಹೋಗಿ ಮಾತಾಡ್ಸಿ ಬಂದ ಈಗ ರೀ ನಾವು ನಮ್ಮ ಪುಪ್ಪುರ ಮನೆಗೆ ಬಂದೇವೆ ನೋಡ್ರಿ ಈಗ ನೋಡ್ರಿ ಇಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊಳಕತ್ತಾರ ಹೊರಗೆಲ್ಲ ರೂಟ್ ಕುಂತ್ರೆ ಇವ್ರ ಫೋಟೋದ ಹಾಳಾಗೈತಿ ಈಗ ನಾವು ಅಂದ್ರೆ ಫೋಟೋ ತೆಗೆಸ್ಕೊಳ್ತೀವಿ ನೋಡ್ರಿ ನಾನು ಕೂಡ ಎಲ್ಲ ಊಟ ಮಾಡಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ಕೊಡಿ ಈ ವ್ಲಾಗ್ ಕಂಟಿನ್ಯೂ ಆಗೈತಿ ಮತ್ತೆ ನೆಕ್ಸ್ಟ್ ವ್ಲಾಗ್ ನೋಡೋದು ಮರ್ಯಾಕ ಹೋಗ್ಬೇಡ್ರಿ.